ನಮಸ್ಕಾರ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮತ್ತು ಇಡೀ ರಾಜ್ಯದ ಅತ್ಯಂತ ಪ್ರಸಿದ್ಧವಾಗಿರುವಂತ ಒಂದು ಗಣಪತಿ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ಆ ಒಂದು ಗಣಪತಿ ದೇವಸ್ಥಾನ ಚಿತ್ರದುರ್ಗದ ಮತ್ತೆ ಇಡೀ ರಾಜ್ಯದ ಪ್ರಸಿದ್ಧ ಗಣಪತಿ ದೇವಸ್ಥಾನ ಎಲ್ಲಿದೆಯಪ್ಪ ಅಂದ್ರೆ ಹೊಳಲ್ಕೆರೆ ಪಟ್ಟಣದಲ್ಲಿದೆ. ಬನ್ನಿ, ಗಣಪತಿ ದೇವಸ್ಥಾನ ಯಾವ ರೀತಿ ಇದೆ ಮತ್ತೆ ಗಣಪತಿ ದೇವಸ್ಥಾನ ಎಷ್ಟು ವರ್ಷದಿಂದ ಕಟ್ಟಲಾಯ್ತು, ಯಾಕೆ ಈ ಗಣಪತಿ ಇಡೀ ರಾಜ್ಯದ ಗಮನ ಸೆಳೆದಿದೆ, ಮತ್ತೆ ಇಲ್ಲಿಗೆ ಬಂದಂತ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಕೂಡ ನಾವೇನೇ ಅಂದ್ಕೊಂಡ್ರು ಕೂಡ ಆಗುತ್ತೆ ಅನ್ನುವಂತ ಒಂದು ಏನು ನಡೆಯ ಆ ಒಂದು ಪರಂಪರೆ ನಡೀತಾ ಬರ್ತಾ ಇದೆ, ಅದ್ರ ಹಿನ್ನೆಲೆ ಏನು, ಅದನ್ನ ಯಾರು ಕಟ್ಸಿದ್ರು, ಇದೆಲ್ಲದ್ರ ಬಗ್ಗೆ ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಇಲ್ಲಿನ ಏನು ಈ ದೇವಸ್ಥಾನದ ಮಂಡಳಿಯವರು ನಮ್ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡಿಸಿ ಈ ಒಂದು ದೇವಸ್ಥಾನದ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಶ್ರೀ ಕ್ಷೇತ್ರ ಹೊಳಲ್ಕೆರೆ ಇರತಕ್ಕಂತ ಈ ಗಣಪತಿ ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ತುಂಬಾ ಮಹತ್ವವನ್ನು ಪಡೆದಿದೆ. ರಾಜ್ಯದ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಆಗಿರುತ್ತೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಇರತಕ್ಕಂತ ಒಂದು ವಿಶೇಷ ಅಂಶಗಳು, ವಿಶೇಷವಾಗಿ ಇದು ಮಧುಕರ ನಾಯ್ಕ ಅವರ ಮೈದುನ ಗುಲ್ಯಪ್ಪ ನಾಯ್ಕ, ಚಿತ್ರದುರ್ಗ ಸಂಸ್ಥಾನನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಮಧುಕರ ನಾಯ್ಕ ಅವರ ಮೈದಿನ ಗುಲ್ಯಪ್ಪ ನಾಯ್ಕರವರು 1400 ಆಸುಪಾಸಿನಲ್ಲಿ ಹೊರಳಕೆರೆ ಪ್ರಾಂತ್ಯನ ಆಳ್ವಿಕೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ಹೊರಳಕೆರೆ ಪ್ರಾಂತ್ಯದ ಸಾಮಂತ ರಾಜರಾಗಿರ್ತಾರೆ. ಇವರ ಒಂದು ಕನಸಲ್ಲಿ ಬಂದು ಈ ಗಣಪತಿನ ಪ್ರತಿಷ್ಠಾಪನೆಗೆ ಪ್ರೇರೇಪಣೆ ಆಗುತ್ತೆ. ಅದರಂತೆ 1475 ಇಸ್ವಿನಲ್ಲಿ ಗುಲ್ಯಪ್ಪ ನಾಯ್ಕರವರಿಂದ ಈ ಮಹಾಮಹಿಮೆಯುಳ್ಳ ಗಣಪತಿ ಪ್ರತಿಷ್ಠಾಪನೆಯಾಗುತ್ತೆ. ತುಂಬ ವಿಶೇಷ ಏನು ಅಂತಂದರೆ, ಈ ಗಣಪತಿ 4 ಕೈಗಳನ್ನು ಹೊಂದಿರುತ್ತೆ. ನೋಡಿ, ನಮ್ಮ ಅಥರ್ವಣ ವೇದದಲ್ಲಿ ಸುಮಾರು ಬೇರೆ ಬೇರೆ ಗಣಪತಿಯ ಪ್ರಭೇದಗಳ ವರ್ಣನೆ ಇದೆ. ಉದಾಹರಣೆಗೆ ಹೇಳೋದಾದರೆ, ಏರಂಪ ಗಣಪತಿ, ನಾಟ್ಯ ಗಣಪತಿ, ಉದ್ದಿಷ್ಟ ಗಣಪತಿ, ತರುಣ ಗಣಪತಿ, ಬಾಲ ಗಣಪತಿ, ಈ ಥರ ಬೇರೆ ಬೇರೆ ಪ್ರಭೇದಗಳ ಗಣಪತಿಯ ವರ್ಣನೆ ಸಿಗುತ್ತೆ. ಅದರಲ್ಲಿ ಒಂದಾಗಿರ್ತಕ್ಕಂಥದ್ದು ಇದು ವಿಜಯ ಗಣಪತಿ. ಜನಗಳ ಆಡು ಭಾಷೆಯಲ್ಲಿ ಪ್ರಸನ್ನ ಗಣಪತಿ ಅಂತ ಹೇಳಿ ಇದ್ದರೂ ಸಹ, ಈ ಪ್ರಸನ್ನ ಗಣಪತಿ ಅಂತಕ್ಕಂಥ ಒಂದು ಪ್ರಭೇದ ಈ 32 ಗಣಪತಿಯ ಪ್ರಭೇದದಲ್ಲಿ ಬರೋದಿಲ್ಲ. ಹಾಗಾಗಿ ಇದು ಸಂಶೋಧಕರ ಅಭಿಪ್ರಾಯದ ಪ್ರಕಾರ ವಿಜಯ ಗಣಪತಿ ಅಂತ ಹೇಳಲಾಗುತ್ತೆ. ವಿಜಯ ಗಣಪತಿ ಅಂತ ಹೇಳಬೇಕಾದ್ರೆ ಅದಕ್ಕೆ 4 ಕೈಗಳಿರ್ತವೆ. ಒಂದು ಕೈನಲ್ಲಿ ಅಂಕುಶ ಹಿಡಿದಿರುತ್ತೆ, ಇನ್ನೊಂದು ಕೈನಲ್ಲಿ ಪಾಶ ಹಿಡಿದಿರುತ್ತೆ, ಮತ್ತೆ ಒಂದು ಕೈನಲ್ಲಿ ದಂತ, ಸ್ವದಂತ ಅಂತ ಹೇಳಿ, ಮತ್ತೆ ಇನ್ನೊಂದು ಕೈನಲ್ಲಿ ಫಲ ಹಿಡಿದಿರುತ್ತೆ. ಇಲ್ಲಿ ವಾಹನ ರೂಪದಲ್ಲಿ ಮೇಲ್ ನೋಡ್ತಾ ಇರುತ್ತೆ, ಮತ್ತೆ ಈಶಾನ್ಯಕ್ಕೆ ಅಭಿಮುಖವಾಗಿ ಈ ಗಣಪತಿ ಮುಖ ಮಾಡಿರುತ್ತೆ, ಮತ್ತೆ ರಕ್ತ ವರ್ಣದಿಂದ ಕೂಡಿರುತ್ತೆ. ಇದು ವಿಜಯ ಗಣಪತಿಯನ್ನ ಗುರುತಕ್ಕಂಥ ಲಕ್ಷಣ. ಸಂಶೋಧನೆ ಪ್ರಕಾರ ನಮ್ಮ ದಕ್ಷಿಣ ಭಾರತದಲ್ಲಿ ವಿಜಯ ಗಣಪತಿ ಅಂತಕ್ಕಂಥ ಗಣಪತಿ ನಮ್ಮ ಈ ಶ್ರೀ ಕ್ಷೇತ್ರ ಹೊರಳಕೆರೆ ಬಿಟ್ಟರೆ ಇನ್ನು ಯಾವ ಭಾಗದಲ್ಲೂ ಕಂಡು ಬಂದಿಲ್ಲ. ತುಂಬ ವಿಶೇಷ. ಮತ್ತೆ ವಿಜಯ ಗಣಪತಿ ಅಂತಂತಂದ್ರೆ, ನಮ್ಮ ಹಿಂದೆ ಪ್ರಾಚೀನ ಕಾಲದಲ್ಲಿ ಆಚಾರ್ಯರು ಹೇಳಿರ್ತಕ್ಕಂಥ ಪ್ರಕಾರ, ಯಾವ್ಯಾವ ಉದ್ದೇಶಕ್ಕೆ ಯಾವ್ಯಾವ ಗಣಪತಿನ ಆರಾಧನೆ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಹೇಳಿರ್ತಾರೆ. ಅದ್ರ ಪ್ರಕಾರ ನಮ್ಮ ಮೈಸೂರು ಸಂಸ್ಥಾನನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ತತ್ವನಿಧಿ ಅನ್ನೋ ಗ್ರಂಥನ ಅವರು ಬರೆಸ್ತಾರೆ. ವಿಶೇಷವಾಗಿ ಎಲ್ಲ ಗಣಪತಿಯ ಪ್ರಭೇದಗಳನ್ನ ಒಳಗೊಂಡಿರ್ತಕ್ಕಂಥ ಆ ತತ್ವನಿಧಿ ಅನ್ನೋ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ.
ಆ ವಿಜಯ ಗಣಪತಿ ಅಂದ್ರೆ ಏನು, ವಿಜಯ ಗಣಪತಿ ಲಕ್ಷಣ ಹೇಗಿರುತ್ತೆ ಅಂತೇಳಿ, ಆ ಎಲ್ಲಾ ಲಕ್ಷಣಗಳಿಗೂ ಶಿಕ್ಷಕ ಹೊರಳಿಕೆಯಲ್ಲಿರ್ತಕ್ಕಂಥ ಗಣಪತಿ ಹೋಲಿಕೆ ಆಗ್ತಾ ಇದೆ. ಮತ್ತೆ ವಿಶೇಷವಾಗಿ ಯಾವುದೇ ಒಂದು ಹೊಸ ಕೆಲಸನ ಆರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಹೋಗೋದ್ರಿಂದ ಅವರ ಕೋರಿಕೆಗಳು ಸಂಕಲ್ಪಗಳು ಎಲ್ಲವೂ ಸಹ ಈಡೇರುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ. ಅಷ್ಟೇ ಅಲ್ಲ, ಅದು ಈಡೇರುತ್ತಾನೂ ಬಂದಿದೆ. ಆದರೆ ಅವರ ಸಂಕಲ್ಪಗಳು ಕೋರಿಕೆಗಳು ತುಂಬ ಒಂದು ಸಮಾಜಮುಖಿ ಆಗಿರಬೇಕು, ಒಂದು ಒಳ್ಳೆಯ ರೀತಿಯಾಗಿರಬೇಕು. ಹಾಗಾಗಿ ಇಲ್ಲಿ ರುದ್ರ ನರಸಿಂಹಸ್ವಾಮಿ ಗಣಪತಿ ಕೈ ಕೆಳಗೆ ಆಸೀನವಾಗಿ ಪ್ರತಿಷ್ಠಾಪಿಸಲ್ಪಟ್ಟಿರುವುದರಿಂದ ಈ ಭುಜಶಾಂತಿಗೋಸ್ಕರ ತುಂಬ ದೂರದಿಂದ ಭಕ್ತರು ಇಲ್ಲಿ ಬಂದು ತಮ್ಮ ಸಂಕಲ್ಪನ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ವಿಜಯ ಗಣಪತಿ ಅಂತ ನಾವು ಹೇಳಬೇಕಾದ್ರೆ ನೋಡ್ಬೋದು ನೀವು, ನಾಲ್ಕು ಕೈಗಳು ಉಳ್ಳ ಅಂತ ಗಣಪತಿ. ಒಂದ್ ಕೈಯಲ್ಲಿ ಅಂಕುಶ ಇದೆ, ಇನ್ನೊಂದ್ ಕೈಯಲ್ಲಿ ಪಾಶ ಇದೆ, ಒಂದ್ ಕೈಯಲ್ಲಿ ದಂತ ಇದೆ, ಇನ್ನೊಂದ್ ಕೈಯಲ್ಲಿ ಫಲ ಇದೆ ಅಂದ್ರೆ ಹಣ್ಣು. ವಾನ ರೂಪದಲ್ಲಿ ಇಲ್ಲಿ ಮೇಲ್ ನೋಡ್ತಾ ಇರುತ್ತೆ. ಮತ್ತೆ ಈಶಾನ್ಯಕ್ಕೆ ಅಭಿಮುಖವಾಗಿ ಗಣಪತಿ ಮುಖ ಮಾಡಿರುತ್ತೆ, ಮತ್ತು ರಕ್ತವರ್ಣದಿಂದ ಕೂಡಿರುತ್ತೆ. ಇದು ನಮ್ಮ ಶ್ರೀ ಕ್ಷೇತ್ರ ಹೊರಳಕೆರೆ ಗಣಪತಿಯ ಒಂದು ಪೌರಾಣಿಕ ಅಥವಾ ಐತಿಹಾಸಿಕ ಹಿನ್ನೆಲೆ ಆಗಿರುತ್ತೆ. ಮತ್ತೆ ನಮ್ಮ ಅನುಭವದಲ್ಲಿ ಮತ್ತು ನಮ್ಮ ಪಟ್ಟಣದ ಅನೇಕ ಹಿರಿಯ ತಲೆಮಾರಿನ ಜನರ ಅಭಿಪ್ರಾಯದ ಪ್ರಕಾರ ಯಾವತ್ತಿಗೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಅರಿಕೆ ಮಾಡಿಕೊಂಡು ಹೋಗಿರ್ತಾರೆ ಜನಗಳು. ಅವರ ಎಲ್ಲ ಇಚ್ಛೆಗಳು ನೂರು ಭಾಗ ಈಡೇರಿದೆ ಅಂತಕ್ಕಂಥದ್ದು ಜನಗಳ ಅಭಿಪ್ರಾಯ ಆಗಿರುತ್ತೆ. ಅಷ್ಟು ಮಹಾಮಹಿಮ ಉಳ್ಳಂಥ ಗಣಪತಿಯ ಇನ್ನೊಂದು ವಿಶೇಷತೆ ಏನಂತಂದರೆ, ಗಣಪತಿ ತಲೆ ಹಿಂದೆ ಸಹಸ್ರಾರ ಚಕ್ರನ ಇಟ್ಟಿದ್ದಾರೆ. ಯೋಗ ವಿಜ್ಞಾನದಲ್ಲಿ ಸಪ್ತನಾಡಿಗಳು ಅಥವಾ ಸಪ್ತಚಕ್ರಗಳು ಅಂತ ಬರುತ್ತೆ. ಉದಾಹರಣೆಗೆ ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ಮಣಿಪುರ ಈ ಥರ. ಇಲ್ಲಿ ಗಣಪತಿ ತಲೆ ಮೇಲೆ ಸಹಸ್ರಾರ ಚಕ್ರ ಇರೋದ್ರಿಂದ ಸಹಸ್ರಾರ ಚಕ್ರದ ಕೆಲಸ ಏನು ಅಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ದೈವಿಕ ಶಕ್ತಿನ ಅದು ಆಕರ್ಷಣೆ ಮಾಡ್ಕೊಡುತ್ತೆ. ಮತ್ತು ಅದಕ್ಕೆ ಪೂರಕವಾಗಿ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತೇಳಿ, ಅಂದರೆ ಇಡ ಮತ್ತು ಪಿಂಗಳ ಅಂತೇಳಿ ಈ ಥರ ಒಂದು ಚಕ್ರ ನಾಡಿ ಸಮೇತ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಮತ್ತು ಈ ಸಹಸ್ರಾರ ಚಕ್ರದ ಅಧಿದೇವತೆ ಯಾರು ಅಂತಂದರೆ ಶಿವ ಆಗಿರುತ್ತೆ. ಅಂದರೆ ಸಾಕ್ಷಾತ್ ಶಿವನ ಅಂಶನೇ ಇಲ್ಲಿ ನೆಲೆಸಿರುತ್ತೆ. ಮತ್ತು ಜಡ ಇದೆ, ಇದೆ ಗಣಪತಿ ತಲೆಯಿಂದ ಜಡೆ ಇರುತ್ತೆ. ಜಡೆ ಇದೆ, ಸರಿ, ಜಡೆ ಇದೆ. ವಿಶೇಷ ಏನು ಅಂತಂತಂದರೆ ಅದು ಪಾರ್ವತಿ ತನ್ನ ಮಗುನ ತೊಡೆ ಮೇಲೆ ಕುಂಡಿಸ್ಕೊಂಡಿರ್ತಕ್ಕಂಥ ಭಂಗಿನಲ್ಲಿ ಇರ್ತಕ್ಕಂಥದ್ದು. ಹೌದು, ಗಣೇಶ ಅಂದ್ರೇನೆ ಪಾರ್ವತಿಗೆ ಸಂಬಂಧ. ಹೌದೌದು, ಹಾಗಾಗಿ ಗಣಪತಿ ಗಣೇಶನ ಹಿನ್ನೆಲೆಯಲ್ಲಿ ಆ ಒಂದು ಸಂಗತಿ ಬರುತ್ತೆ. ಹೌದು, ಆ ಗಣಪತಿ ತಲೆಯಿಂದ ಆ ಜಡೆ ಇದೆ. ಭಕ್ತರು ಏನು ವಿವಾಹ ವಿಳಂಬ ಆದಂಥ ಸಂದರ್ಭದಲ್ಲಿ ಅಥವಾ ಅವ್ರಿಗೆ ಶತ್ರುಗಳಿಂದ ಉಪಟಳ ಆದಂಥ ಸಂದರ್ಭದಲ್ಲಿ ಇಲ್ಲಿ ಅರಕೆ ಮಾಡಿಕೊಂಡು ಆ ಜಡೆಗೆ ಮತ್ತು ಆ ದಾಸರ ಚಕ್ರಕ್ಕೆ ಬೆಣ್ಣೆಯನ್ನು ಹಚ್ಚಿರ್ತಕ್ಕಂಥದ್ದು ಒಂದು ಪರಂಪರಾಗತವಾಗಿ ನಡ್ಕೊಂಡ್ಬಂದಿರತಕ್ಕಂಥ ಒಂದು ಧಾರ್ಮಿಕ ನಂಬಿಕೆ ಆಗಿರುತ್ತೆ. ನೀವು ಆ ಚಕ್ರ ಮತ್ತು ಇಡ ಪಿಂಗಳ ಆ ಜಡೆನ ನಾವು ನೋಡ್ಬೋದು. ಇಷ್ಟು ಮಹಾಮಹಿಮೆಯಂತಹ ಗಣಪತಿಯ ಶ್ರೀ ಕ್ಷೇತ್ರ ಹೊಳಲ್ಕೆರೆ. ಇದು ಚಿತ್ರದುರ್ಗದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಇದೊಂದು ತಾಲೂಕಿನ ಕೇಂದ್ರ ಆಗಿರುತ್ತೆ. ಇದು ನಮ್ಮ ಗಣಪತಿಯ ಒಂದು ವಿಶೇಷ ಧಾರ್ಮಿಕ ಮತ್ತು ಐತಿಹಾಸಿಕ ಅಂಶ ಹೇಳ್ಬೋದು. ಕೇಳಿ ಸರ್, ಈ ಒಂದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆಯಾ? ಇಲ್ಲ, ಈ ಒಂದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇದೊಂದು ಖಾಸಗಿ ಟ್ರಸ್ಟ್ನ ಮೂಲಕ ಸಮಾಜದ ಎಲ್ಲಾ ವರ್ಗದ ಜನರಿಂದ ಇದು ಆಡಳಿತ ನಡೆಯುತ್ತೆ. ಒಂದು ದೇವಸ್ಥಾನದ ಒಂದು ಇದು ಸಮಿತಿ ಮಾಡಿಕೊಂಡು ಅದರ ಅಡಿಯಲ್ಲಿ ಮುನ್ನಡೀತಾ ಇದೆ. ಸರ್, ಇದಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಭಕ್ತಾದಿಗಳು, ಎಷ್ಟೆಷ್ಟು ದೂರದಿಂದ ಎಲ್ಲ ಬರ್ತಾರೆ? ನೋಡಿ, ರಾಜ್ಯದ ಯಾವುದೇ ಭಾಗ, ಯಾವುದೇ ಜಿಲ್ಲಾ ಕೇಂದ್ರದಿಂದ, ಯಾವುದೇ ತಾಲೂಕು ಕೇಂದ್ರದಿಂದ ಬರ್ತಾರೆ. ಅದರಲ್ಲಿ ಏನು ವಿಶೇಷ ಇಲ್ಲ, ಇಡೀ ರಾಜ್ಯದ ಎಲ್ಲಾ ಭಾಗದಿಂದನೂ ಬರ್ತಾರೆ. ವಿಶೇಷವಾಗಿ ನಾವು ಗಣಪತಿಯ ಈಗ ಬೇರೆ ರಾಜ್ಯದಿಂದ ಯಾರು ಬರ್ತಾರೆ ಅಂತಂದ್ರೆ ಮಹಾರಾಷ್ಟ್ರದಿಂದ ಹೆಚ್ಚು ಜನ ಬರ್ತಾರೆ. ನಾವು ಪ್ರಸನ್ನ ಗಣಪತಿ ಅಂತ ಹೇಳ್ತಾರೆ ಕೆಲವರು, ಕೆಲವರು ವಿಜಯ ಗಣಪತಿ ಅಂತ ಹೇಳ್ತಾರೆ. ಆದರೆ ಇದರ ಮೂಲ ಹೆಸರು ಬಯಲು ಗಣಪತಿ ಅಂತಲೇ ಹೆಸರಾಗಿತ್ತು. ಕಾರಣ ಏನಂತಂದರೆ, 1475 ಇಸ್ವಿನಲ್ಲಿ ಏನು ಮಧುಕರ ನಾಯಕ ಅವರ ಮೈದಾನ ಗುಲ್ಯಪ್ಪ ನಾಯಕರವರು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಅವಾಗ ಏಕಶಿಲೆಯಿಂದ ಇದೇ ಸ್ಥಳದಲ್ಲಿ ಆ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಅವಾಗ ಯಾವುದೇ ಥರದ ಅವರು ಗೋಪುರ ಗುಡಿ ಗೋಪುರಗಳನ್ನ ಅದು ನಿರ್ಮಾಣ ಮಾಡಲಿಲ್ಲ. ಹಾಗೆ ಆದ್ದರಿಂದ ಅದನ್ನು ಬಯಲು ಗಣಪತಿ ಅಂತಲೇ ಅದು ಒಂದು ಹೆಸರಾಗಿದೆ. ಅದು ಇನ್ನೊಂದು ಗುಡಿ ಗೋಪುರನ ಕಟ್ಟಂತ ಒಂದು ಅವರ ಯೋಜನೆ ಇದ್ದಿರ್ಬೋದು. ಆದರೆ ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ತಲೆಮಾರಿನ ಜನ ಹೇಳ್ತಕ್ಕಂಥ ಅಭಿಪ್ರಾಯದ ಪ್ರಕಾರ ಆಕ್ರಮಣಕಾರರ ಒಂದು ದಾಳಿಯ ಭೀತಿಯಿಂದ ಈ ಒಂದು ದೇವಸ್ಥಾನ ಸಂಪೂರ್ಣ
ಆಗಿದ ನಮ್ಮ ಪಟ್ಟಣದ ಜನ ಮಣ್ಣಲ್ಲಿ ಮುಚ್ಚಿದ್ರು ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಇದು ಸುಮಾರು 120 ವರ್ಷ ಆಗಿರ್ಬೋದು. ಇದು ಆ ಮಣ್ಣೆಲ್ಲ ತೆಗೆದುಬಿಟ್ಟು ಮತ್ತೆ ಏನು ಯಥಾ ಸ್ಥಳದಲ್ಲಿ ಇತ್ತು ಅದೇ ಸ್ಥಳದಲ್ಲಿ ನೀವು ನೋಡ್ತಿರ್ತಕ್ಕಂಥ ಗಣಪತಿನ ಮಣ್ಣು ತೆಗೆದುಬಿಟ್ಟು ಈಗ ಪೂಜೆ ಪುನಸ್ಕಾರ ಶಾಸ್ತ್ರೋಕ್ತವಾಗಿ ನೆರವೇರುತ್ತಿದೆ. ಈಗ ಇತ್ತೀಚಿನ ಒಂದು 40 ವರ್ಷದಿಂದ ಇತ್ತೀಚೆಗೆ ಒಂದು ಖಾಸಗಿ ಒಂದು ಟ್ರಸ್ಟ್ ಮೂಲಕ ಇದು ಒಂದು ಜೀರ್ಣೋದ್ಧಾರ ಮತ್ತು ಗುಡಿ ಗೋಪುರ ನಿರ್ಮಾಣ ಆಗಿ ವ್ಯವಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ಈ ಗಣಪತಿಯ ಪೂಜೆ ಪುನಸ್ಕಾರಗಳು ನೆರವೇರ್ಕೊಂಡು ಬರ್ತಾ ಇದೆ. ಇಲ್ಲ, ಇದು ನಿತ್ಯ ಪೂಜೆ ನಡೀತಕ್ಕಂಥ ಒಂದು ದೇವಸ್ಥಾನ ಆಗಿರುತ್ತೆ. ಯಾಕೆಂತಂದರೆ ಇಲ್ಲಿ ಸಹಸ್ರಾರ ಚಕ್ರ ಇರೋದ್ರಿಂದ ಅದಕ್ಕೆ ನಿತ್ಯ ಅಭಿಷೇಕ ಏರ್ಪಾಡಾಗುತ್ತೆ. ಅದೆಲ್ಲ ಏನು ನಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಪೂಜಾ ವಿಧಿ ವಿಧಾನಗಳು ಅಥವಾ ಷೋಡಶೋಪಚಾರ ಪೂಜೆ ವಿಧಾನಗಳ ಮುಖಾಂತರ ನಿತ್ಯ ಪೂಜೆ ಇಲ್ಲಿ ನೆರವೇರ್ಕೊಂಡು ಬರ್ತಾ ಇದೆ. ಸರ್, ಅಂದರೆ ಈಗ ನಾನು ನೋಡ್ದಂಗೆ ಇಲ್ಲಿಗೆ ತುಂಬ ಜನ ರಾಜಕಾರಣಿಗಳು ಬರ್ತಾರೆ. ಅಂದರೆ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಗೆಲ್ಲಬೇಕು, ರಾಜಕೀಯದಲ್ಲಿ ನನಗೆ ಯಾರು ಕೂಡ ಯಾವುದೇ ವಿಪ್ಲವಗಳು ಬರಬಾರ್ದು ಅಂತೇಳಿ ಅನೇಕ ಜನ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಂದ ಹಿಡಿದು ಅನೇಕ ಜನರು ಇಲ್ಲಿಗೆ ಪ್ರತಾಪ್ ಸಿಂಹ ಈ ಥರ ಪ್ರಮುಖರೆಲ್ಲರೂ ಕೂಡ ಬಂದು ಹೋಗ್ತಾ ಇರ್ತಾರೆ. ಅಂದರೆ ಅವರು ಎಲ್ಲರೂ ಕೂಡ ಈ ಏನು ಹೇಳ್ತಾರೆ ಇಲ್ಲಿಗೆ ಮತ್ತೆ ಬಂದಿರುವಂಥವ್ರೆ ಪ್ರಭಾವಿಗಳು ಮತ್ತೆ ಬರ್ತಾ ಇರುವಂಥವ್ರು ಯಾರು ಹೆಚ್ಚು ತುಂಬ ವರ್ಷದಿಂದ ಯಾರು ಬರ್ತಿದ್ದಾರೆ ನೋಡಿ, ಬಹುತೇಕ ರಾಜ್ಯದ ಎಲ್ಲಾ ಪ್ರಮುಖ ಪಕ್ಷಗಳ ರಾಜಕೀಯ ಧುರೀಣರು ನಾಯಕರು ಎಲ್ಲ ಈ ಗಣಪತಿಯ ಕ್ಷೇತ್ರನ ಬಂದು ಈ ಸ್ವಾಮಿಯ ದರ್ಶನ ಮಾಡಿಕೊಂಡು ಅವರು ತುಂಬಾ ಸಂತೋಷವನ್ನ ಹರ್ಷವನ್ನ ವ್ಯಕ್ತಪಡಿಸಿ ಹೋಗಿದ್ದಾರೆ. ಬಹುತೇಕ ಎಲ್ಲಾ ರಾಜಕಾರಣಿಗಳು ಇಲ್ಲಿ ಬಂದು ಭೇಟಿ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಗಣಪತಿ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿಸಿದಂತ ಆ ಕಾಲದ ಹೊಳಲ್ಕೆರೆ ಪ್ರಾಂತ್ಯದ ನಮ್ಮ ಪ್ರಾಂತ್ಯಾಧಿಕಾರಿ ಅಥವಾ ಇಲ್ಲಿನ ಸಂಸ್ಥಾನಿಕರಾಗಿರುವಂತಹ ಗುಲಿಯಪ್ಪ ನಾಯಕರು ಅಂದ್ರೆ ಮದಕರಿ ನಾಯಕರು ಅವರ ಒಂದು ಬಾಮೈದಿನರಾಗಿದ್ದಂತ ಈ ಗುಲಿಯಪ್ಪ ನಾಯಕರ ಪ್ರತಿಷ್ಠಾಪನೆಯ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಒಂದಿಷ್ಟು ಕೆತ್ತಿದ್ದಾರೆ, ಕಾಮಗೀತಿ ಮದಕರಿ ನಾಯಕನ ಬಾಮೈದಿನ ಗುಲಿಯಪ್ಪ ನಾಯಕ ಅವರಿಂದ ಪ್ರತಿಷ್ಠಾಪನೆಯಾದ ದೇವಸ್ಥಾನ ಅಂತೇಳಿ ಈ ಒಂದು ಗಣಪತಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಹಿನ್ನೆಲೆ ಬಗ್ಗೆ ಇಲ್ಲಿ ಶಾಸನವನ್ನು ಕೂಡ ಕೆತ್ತಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಸ್ನೇಹಿತರೆ, ಸರ್, ಇದು ಎಷ್ಟಡಿ ಇರ್ಬೋದು ಸರ್? 12.5 ಅಡಿ ಸರ್. ಇದು 20 ಅಡಿ ಅಂತಾರೆ? 12.5 ಅಡಿ ಇದೆ. 12.5 ಅಡಿ ಇದೆ ವೀಕ್ಷಕರೇ. ಇದು ಬಹಳಷ್ಟು ವಿಶೇಷವಾಗಿರುವಂತ ಗಣಪತಿ. ಇಡೀ ರಾಜ್ಯದಲ್ಲಿ ಗಣಪತಿ ದೇವಸ್ಥಾನಗಳಲ್ಲಿ ತುಂಬಾ ವಿಶಿಷ್ಟವಾಗಿರೋ ಗಣಪತಿ. ಪ್ರತಿ ಒಂದು ಯಾವುದೇ ಒಬ್ಬ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಕಾರ್ಯ ಶುರುವಾಗಬೇಕಾದ್ರೆ ನಾವು ಗಣಪತಿಯನ್ನ ಸ್ತುತಿಸುವಂಥದ್ದು ನಮ್ಮ ಒಂದು ಹಿರಿಯರಿಂದ ನಡ್ಕೊಂಡು ಬಂದಿರುವಂತ ವಾಡಿಕೆ. ಈ ಇದ್ರ ಹಿಂದ್ಗಡೆ ನನ್ಗೀಗ ಸರ್ ಅವ್ರು ಹೇಳ್ದಂತಾನೆ ಹಿಂದ್ಗಡೆ ಜಡೆ ಅನ್ನುವಂಥದ್ದು ಇದೆ ಈ ಗಣಪತಿಗೆ ಅಂತ ಹೇಳಿದ್ರು. ಪಾರ್ವತಿಗೆ ಗಣಪತಿ ಮತ್ತೆ ಪಾರ್ವತರ ನಡುವಿನ ಏನೋ ಒಂದು ಹಿನ್ನೆಲೆ ಮತ್ತೆ ಅದ್ರ ಕಥೆಗೆ ಸಂಬಂಧಪಟ್ಟಂತೆ ನಾವು ಕೇಳಿರ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಗಣಪತಿಯ ಹಿಂಭಾಗದಲ್ಲಿ ಇಲ್ಲಿ ಜಡೆ ಅನ್ನುವಂಥದ್ದು ಕೂಡ ಈ ಗಣಪತಿಗಿದೆ. ಇಲ್ಲಿ ಕಾಣಿಸ್ತಿರ್ಬೋದು ವೀಕ್ಷಕರೇ, ಇದು ಬಂದ್ಬಿಟ್ಟು ಗಣಪತಿಯ ಜಡೆ. ಇದು ಈ ಜಡೆಯ ಕಾರಣಕ್ಕೋಸ್ಕರ ಈ ಗಣಪತಿಯನ್ನ ಜಡೆಯ ಗಣಪತಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಜಡೆಯ ಗಣಪತಿ ಅಂತ ಕೂಡ ಈ ಒಂದು ದೇವಸ್ಥಾನವನ್ನ ಕರೀತಾ ಹೋಗ್ತಾರೆ. ಇದು ಬಹಳಷ್ಟು ವಿಶೇಷವಾಗಿರುವಂತ ಗಣಪತಿ. ನೋಡಿ, ಹಿಂದ್ಗಡೆ ಕೂಡ ಬ್ಯಾಕ್ ಸೈಡ್ ಕೂಡ ಫ್ರಂಟ್ ಸೈಡು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಕೆತ್ತಿದ್ದಾರೆ ಮೂರ್ತಿಯನ್ನ ಬಂಡೆಯಲ್ಲಿ, ಮತ್ತೆ ಹಿಂದ್ಗಡೆನು ಕೂಡ ಕೆತ್ತಿದ್ದಾರೆ. ಎರಡೂ ಸೈಡ್ ನಲ್ಲಿ ಕೆತ್ತನೆ ಮಾಡಿರುವಂತ ಒಂದು ಏನು ಬಂಡೆನಲ್ಲಿ ಕೆತ್ತಿರುವಂತ ಒಂದು ಅಪರೂಪದ ವಿಗ್ರಹ, ಅಪರೂಪದ ಒಂದು ಕೆತ್ತನೆ, ಅಪರೂಪದ ಒಂದು ದೇವಸ್ಥಾನ ಈ ನಮ್ಮ ಗಣಪತಿ ದೇವಸ್ಥಾನ. ನೀವು ಕೂಡ ಈ ಒಂದು ಗಣಪತಿ ದೇವಸ್ಥಾನಕ್ಕೆ ಒಂದ್ಸಲನಾದ್ರೂ ಬಂದು ಈ ದೇವರ ಆಶೀರ್ವಾದವನ್ನ ಪಡ್ಕೋಬೇಕು. ಅದ್ರ ಮೂಲಕ ಈ ಒಂದು ಗಣಪನಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.